ಇಂದು ನಮ್ಮ ಜೊತೆಯಲ್ಲಿ ಶ್ರೀ ರಮೇಶ್ ಬಾಫ್ನ ಉದ್ಯಮಿಗಳು ಹಾಗೂ ಸಮಾಜ ಸೇವಾ ಕಾರ್ಯದರ್ಶಿಗಳು ನಮ್ಮ ಜೊತೆಯಲ್ಲಿದ್ದಾರೆ ಅವರಿಗೆ ನಮ್ಮ ಪರ್ಟಿಸನ್ಸ್ ಇನ್ ಇಂಡಿಯಾ.com ಪರವಾಗಿ ಹಾರ್ದಿಕ ಸ್ವಾಗತ ಸರ್ ತಾವು ಸಾಮಾಜಿಕವಾಗಿ ಹಾಗೂ ಧಾರ್ಮಿಕವಾಗಿ ಮತ್ತು ರಾಜಕೀಯವಾಗಿ ಹೇಗೆ ಪ್ರವೇಶ ಮಾಡಿದ್ರಿ ಸರ್ ನಾನು ಸ್ಟಾರ್ಟಿಂಗ್ ಒಳಗೆ ಬಂದಿದ್ದು ನಾನು ಪರ್ವತ್ ಮುತಾಲಿಕ್ ಅವರು ವಿಶ್ವ ಹಿಂದೂ ಪರಿಷತ್ತಿನಿಂದ ಒಳಗೆ ಬಂದೆ ಆ ಟೈಮ್ ಅಶೋಕ್ ಜಿ ಅವರು ಇಲ್ಲಿ ಬರ್ತಾ ಇದ್ರು ವಿಶ್ವ ಹಿಂದೂ ಪರಿಷತ್ ಒಂದು ದೊಡ್ಡ ಕಾರ್ಯಕ್ರಮ ಆಗಿತ್ತು ಆ ಟೈಮ್ ಅಶೋಕ್ ಜಿ ಅವರು ಒಂದು ದೊಡ್ಡ ಸ್ಟೇಜ್ ಮೇಲೆ ಅದರದ್ದು ಇದ್ದಾಗ ನಾವು ವಿಶ್ವ ಹಿಂದೂ ಪರಿಷತ್ತಿನಿಂದ ಇದ್ರಾಗ ಒಳಗೆ ಬಂದಿದ್ದು ಮತ್ತು ನಮ್ಮ ಈಗ ಜನರಲ್ ಆಗಿ ಇಲ್ಲಿ ಲೋಕಲ್ ಸಮಾಜ ಮತ್ತು ನಮ್ಮ ರಾಜಸ್ಥಾನಿ ಸಮಾಜದಿಂದ ಕಮ್ಮಿ ಕಮ್ಮಿ ಒಂದು 25 ವರ್ಷದಿಂದ ಧಾರ್ಮಿಕವಾಗಿ ನಾವು ಅದರಾಗಿದ್ವಿ ರಾಜಕೀಯವಾಗಿ ಪ್ರಮೋದ್ ಮುತಾಲಿಕ್ ಅವರ ಜೋಡಿ ಬಂದ ಮೇಲೆ ನಾನು ಈಚೆ ಕಡೆ 2001 ಒಳಗೆ ಬಂದಿದ್ದು ರಾಜಕೀಯವಾಗಿ ಸರಿ ಸಾಮಾಜಿಕವಾಗಿ ಹಾಗೂ ರಾಜಕೀಯವಾಗಿ ತಾವು ಕಾರ್ಯ ಏನು ಮಾಡಿದ್ರಿ ಸರ್ ಜನರಿಗೋಸ್ಕರ ಸಮಾಜ ರಾಜಕೀಯವಾಗಿ ಮಾತ್ರ ನೋಡ್ರೆ ನನ್ನ ಕೈಯಲ್ಲಿ ಎಷ್ಟಾಗ್ತಿದೆ ನಮ್ಮ APMC ಕೆಲಸ ಆಗಲಿ ಅಂದ್ರೆ ಜನರಲ್ ಆಗಿ ಯಾರ ಪ್ರಾಬ್ಲಮ್ ಇದ್ರು ಬಿಸ್ನೆಸ್ ಮ್ಯಾನ್ ಬಹಳಷ್ಟು ಪ್ರಾಬ್ಲಮ್ ಇರ್ತಾವ ಯಾಕಂದ್ರೆ ಯಾವ ಪಾರ್ಟಿನೂ ಬರಲಿ ಬಿಸ್ನೆಸ್ ಮ್ಯಾನ್ ಕಳ್ಳ ಹೇಳೋದ್ ಬಿಟ್ಟು ಏನು ಮಾಡುದಿಲ್ಲ ಮಾತ್ರ ಎಲ್ಲಕ್ಕಿಂತ ಜಾಸ್ತಿ ಪೇಡ್ ಮಾಡೋದು ಟ್ಯಾಕ್ಸ್ ಬರೋದು ಬಿಸ್ನೆಸ್ ಮ್ಯಾನ್ ಕಡೆಯಿಂದ ಬರ್ತೈತೆ ಮಾತ್ರ ಅವ್ರಿಗೆ ಎಲ್ಲರೂ ಕಳ್ಳ ಹೇಳೋದು ಒಂದು ಜನರಲ್ ಆಗಿ ಅವ್ರಿಗೆ ಒಂದು ಸ್ವಭಾವ ಬಿದ್ದ್ಬಿಟ್ಟಿದೆ ಈಗ ಒಂದು ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ ರಾಜಕೀಯವಾಗಿ ನಾವು ಬಹಳಷ್ಟು ಅವ್ರಿಗೆ ಪೇಪರ್ ಕಳಿಸೋದು ಅವ್ರಿಗೆ ಲೆಟರ್ ಹಾಕೋದು ಇವರಂತರ ಬಹಳ ಮಹಂಗಾಯಿ ಜಾಸ್ತಿ ಆಗ್ಬಿಟ್ಟೈತೆ ಅಂತಾರ ಇವ್ರು ದಿಲ್ಲಿದಲ್ಲಿ ಕುಂತ ಇದರದ ರೇಟ್ ಫಿಕ್ಸ್ ಮಾಡ್ತಾರ ಒಂದೀಗ ಕಡ್ಲಿ ರೇಟ್ 3100 ರೂಪಾಯಿ ಮಾಡಿದ್ದಾರೆ ಈಗ ಜನರಲ್ ಈಗ ಸದ್ಯ 3 ತಿಂಗಳ ಮೊದಲು ಅದೇ ಬೆಂಬಲ ಬೆಂಬಲ ಬರಲ್ಲ 3100 ಮಾಡಿದೆ 3100 ಮಾಡೋಕ್ಕಿಂತ ಮೊದಲೇ ಅದು ವಿಚಾರ ಮಾಡಿಲ್ಲ ಇದು 3100 ಮಾಡಿದ್ಮೇಲೆ ಅದರೆಲ್ಲ ಮೆಟೀರಿಯಲ್ ಎಲ್ಲ ರೇಟು 1000 ರೂಪಾಯಿ ಜಾಸ್ತಿ ಆಗ್ತೈತೆ ಅಂತ ವಿಚಾರ ಮಾಡುದಿಲ್ಲ ಎರಡನೇ ಸೈಡ್ ನಾವು ನೋಡಾಗ ನೀವು ಬೆಂಬಲ ಬೆಲೆ ಕಮ್ಮಿ ಕೊಟ್ರೆ ರೈತರ ಪರಿಸ್ಥಿತಿ ಏನಾಗ್ತದೆ ನೀವು ತಿನ್ನೋರ್ದಷ್ಟೇ ನೋಡ್ಬೇಡ್ರಿ ತಿನ್ನೋರ್ಕಿಂತ ರೈತರು ಫಸ್ಟ್ ಯಾಕಂದ್ರ ಫಸ್ಟ್ ನಮ್ಮ ಈ ಬಿಸ್ನೆಸ್ ಈಗ ಚೈನ್ ಇದ್ದಿದ್ದು ರೈತರು ಸೆಕೆಂಡ್ ಇಂಡಸ್ಟ್ರೀಸ್ ಅವರು ಇವು ಎಲ್ಲನೂ ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ನಮ್ ಯಾವ ಸರ್ಕಾರನೂ ನಮ್ಗೆ ಏನು ಮಾಡಕ್ ಸಾಧ್ಯ ಇಲ್ಲ ಮತ್ತೆ ಯಾವ ದೇಶದವರು ನಮ್ಗೆ ಏನು ಅಳಗಾಡಿಸಕ್ ಸಾಧ್ಯ ಇಲ್ಲ ಜನರಲ್ ಆಗಿ ನಂಗೇನ್ ಅನ್ನಿಸ್ತೈತ ಅಂದ್ರ ನಮ್ಮ ಸಿಸ್ಟಮ್ದಲ್ಲಿ ಫಸ್ಟ್ ರೈತರಿಗೂ ನೋಡವಲ್ರ ಲಾಸ್ಟ್ ಇಂಡಸ್ಟ್ರೀಸ್ದವ್ರಿಗೂ ನೋಡವಲ್ರ ಬರೇ ಪುಕ್ಷಟಿ ಏನರ ಕೊಡ್ಬೇಕಂತ ಆಗಿರ್ತೈತಿ ಇದ ಸೋ ಮಾಡಕ್ 3100 ರೂಪಾಯಿ ರೇಟ್ ತೆಗಿಯೋದು ಈಗ ಒಂದ್ ಎಕರೆದಲ್ಲಿ ಬರೋದು 6-7 ಕ್ವಿಂಟಲ್ ಕಡ್ಲಿ ಚಲೋ ಕ್ರಾಪ್ ಬಂದ್ರು ಜನರಲ್ ಆಗಿ ಬರೋದು 5 ಕ್ವಿಂಟಲ್ 3100 ರೂಪಾಯಿ ರೇಟ್ ಕೊಟ್ರ ಅವ್ರ ಹೊಲ ಹೆಂಗ್ ನಡೀತೈತ್ರಿ ನಡೆಯಕ ಸಾಧ್ಯ ಇಲ್ಲ ನೀವು ರೇಟ್ ಜಾಸ್ತಿ ಕೊಡಬೇಕು ರೇಟ್ ಇದ ರೇಟ್ ಜಾಸ್ತಿ ಕೊಟ್ಟಾಗ ಅದ ತಿನ್ನೋ ಐಟಮ್ ರೇಟ್ ಜಾಸ್ತಿ ಕಡ್ಲಿ ಬಳಿ ರೇಟ್ ಜಾಸ್ತಿ ಆಗ್ತೈತಿ ಬೇಸನ್ ರೇಟ್ ಜಾಸ್ತಿ ಆಗ್ತೈತಿ ನೀವು ಅವ್ರಿಗೆ ದುಡಿಯಕ್ ಹಚ್ಚ್ರಿ ನಮ್ ಮಂದಿಗೆ ದುಡಿಮೆ ಕೊಡ್ರಿ ಅವ್ರ ಕಲ್ಸ್ ಕೊಡ್ರಿ ಅವ್ರ ಪಗಾರ ಕೊಡಿಸ್ರಿ ಮಾತ್ರ ಅದೇ ಬಿಟ್ಟು ನೀವು ಫ್ರೀ ಕೊಡೋ ಚಟ ಹಚ್ಚಿ ಖಾಲಿ ಅಲ್ಲಿಗೆ ಅಳಗಾಡಿಸೋದು ನೋಡಿ ಒಂದ್ 15 ದಿವಸನೂ 10 ದಿವಸನೂ ದುಡಿಯೋದಿಲ್ಲ ಮಂದಿ ಮಿಲ್ ಈಗ ಇಂಡಸ್ಟ್ರೀಸ್ ಆಗ್ಲಿ ಡೆವಲಪ್ಮೆಂಟ್ ಯಾವಾಗ ಆಗ್ತೈತಿ 101% ಮಂದಿ ಎಲ್ಲಾರು ದುಡಿದ್ರ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಆಗ್ತೈತಿ ಅಲ್ಲಿ ತನಕ ಆಗುದಿಲ್ಲ ಸದ್ಯ ದುಡಿಯಾಕ ಮಂದಿನ ಸಿಗುದಿಲ್ಲ ಎಲ್ಲ ಇಂಡಸ್ಟ್ರೀಸ್ ಬಂದಾಗ ಆಗತ್ತವ ಅದ್ರ ಕಾರಣ ಗೌರ್ಮೆಂಟ್ ಯಾರೊಬ್ರು ಗೋಧಿ ಫ್ರೀ ಕೊಡ್ತಾರ ಯಾರೊಬ್ರು ಅಕ್ಕಿ ಫ್ರೀ ಕೊಡ್ತಾರ ಯಾರು ಮತ್ತೇನ್ರ ಫ್ರೀ ಕೊಡ್ತಾರ ಈ ಸಿಲಿಂಡರ್ ಪರಿಸ್ಥಿತಿ ನೋಡ್ರಿ ನೀವು ವಾಜಪೇಯಿ ಗೌರ್ಮೆಂಟ್ ಇದ್ದಾಗ ನೀವು ಫೋನ್ ಮಾಡಿ ಇಡುವುದಿಲ್ಲ ಆ ಪರಿಸ್ಥಿತಿಯಲ್ಲಿ ಸಿಲಿಂಡರ್ ಬರ್ತಿತ್ತು 3 ತಿಂಗಳಲ್ಲಿ ನಮ್ಮ ಹೊಸ ಗೌರ್ಮೆಂಟ್ ಇಟ್ಟಿ ಒಂದ್ ಬಂದಾಗ 3 ತಿಂಗಳಲ್ಲಿ ಸಿಲಿಂಡರ್ ಹೋದ್ರು ಎಲ್ಲಿ ಹೋದ್ರಿ ನೀವು ಸಬ್ಸಿಡಿ ಕೊಡ್ಬೇಡ್ರಿ ಆ ಫುಲ್ ರೇಟ್ ತಗೊಂಡ್ಬಿಡ್ರಿ ಅವ್ರಿಗೆ ಫುಲ್ ಫಿಲ್ ಮಾಡಿದೆ ಅದು ರಿಕ್ವೈರ್ಮೆಂಟ್ ಫುಲ್ ನೀವು ಯಾಕೆ ನಂಬರ್ ಟು ದಂಧೆ ಮಾಡಕ್ ಹಸ್ತೀರಿ ಯಾಕೆ ನೀವು ಬೇಕಂತ ಅವ್ರಿಗೆ ಶಾರ್ಟೇಜ್ ಇಟ್ಕೊಂಡು ಅವ್ರಿಗೆ ಶಾರ್ಟೇಜ್ ತೋರಿಸಿ ಅದ ಹಿಂದ ಬಾಗ್ಲಲ್ಲಿಂದ ಇಲ್ಲ ಹಿಂದ ಬಾಗ್ಲಲ್ಲಿಂದ 420 ಇದ್ದಿದ್ದು ಅದಕ್ಕೆ ಏಜೆಂಟ್ ಇರ್ತಾನ 620 ನಮ್ಗೆ ಡೈರೆಕ್ಟ್ ಕೊಡ್ತಾನ ಇಂತ ಯಾಕೆ ದಂಧೆ ಮಾಡಿಸ್ತೀರಿ ನೀವು ಸೀದಾ 800 ರೂಪಾಯಿ ಹಚ್ಚಿಬಿಡ್ರಿ ಫೋನ್ ಮಾಡಿದ ಕೂಡಲೇ ಬರ್ಲಿ ಮಂದಿಗೆ ರೇಟ್ ಕಮ್ಮಿ ಬೇಕಾಗಿಲ್ಲ ಸರ್ವಿಸ್ ಬೇಕಾಗಿದೆ ಅದ ಅವರು ನಂಗನ್ಸು ಮಟ್ಟಿಗೆ ಗೌರ್ಮೆಂಟ್ ಈ ಸಬ್ಸಿಡಿ ಪೊಸಿಷನ್ ಏನಿದೆ ಅಲ್ಲ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಸಬ್ಸಿಡಿ ಮಾತ್ರ 101% ತೆಗಿಬೇಕು ಅವಶ್ಯಕತೆ ಇಲ್ಲ ಇದರದ್ದು ನೀವು ಅವ್ರಿಗೆ ಕೆಲಸ ಮಾಡಕ್ ಹಚ್ಚ್ರಿ ಕಲ್ಸ್ ಕೊಡ್ರಿ ಜನರಿಗೆ ಉದ್ಯೋಗ ಕೊಟ್ಟ ಅವಕಾಶ ಕೊಡ್ಬೇಕು ಆಮೇಲೆ ಈ ಅವಕಾಶ ಗೌರ್ಮೆಂಟ್ ಲಿಂದನು ಆಗುದಿಲ್ಲ ನೀವು ಇಂಡಸ್ಟ್ರೀಸ್ ಡೆವಲಪ್ ಮಾಡ್ಬೇಕು ಒಂದ್ ಸೈಡ್ ರೈತರಿಗೆ ಡೆವಲಪ್ ಮಾಡ್ಬೇಕು ಒಂದ್ ಸರಿ ಇಂಡಸ್ಟ್ರೀಸ್ ಡೆವಲಪ್ ಮಾಡ್ಬೇಕು ಅವಾಗ್ಲೇ ಹಣ ನೀವು ಮಾರ್ಕೆಟ್ ಅಲ್ಲಿ ಹಣನು ಬರ್ತೈತೆ ಎಲ್ಲಾನು ಬರ್ತೈತೆ ಈಗ ನೀವು ಟ್ಯಾಕ್ಸಸ್ ಇಟ್ಟಿರಿ ಈ ಗೌರ್ಮೆಂಟ್ ಟ್ಯಾಕ್ಸಸ್ ಇದ್ದಿದ್ದು ಅಮೆರಿಕಾದು ಮತ್ತು ಅವ್ರ ಪ್ರೆಷರ್ದಾಗ ಎಲ್ಲ ಕೆಲಸ ಮಾಡ್ತಾರೆ 101% ಗೊತ್ತಿರ್ಲಿ ಬಿಡ್ಲಿ ಸಂಬಂಧ ಇಲ್ಲ
ಬಹಳ ಮಂದಿ ಕಲ್ತಿದ ಮಂದಿ ಇದಕ್ಕೆ ವಿಶ್ವಾಸ ಮಾಡಲಾರ್ದಂಗ ಇರ್ತಾರ, ಕಲ್ತಿರ್ಲಾರ್ದ ಮಂದಿ ಇದಕ್ಕೆ ಸುಮ್ಮನೆ ಇದ್ದು ಬಿಡ್ತಾರ, ಅವ್ರು ಗೊತ್ತೇ ಇಲ್ಲ. ನಮ್ಮ ಪಾಲಿಸಿ ನಡೆಯುವುದೆಲ್ಲ ಫಾರಿನ್ದವ್ರು ನಡೆಸ್ತಾರೆ. ನೀವು ಇನ್ಕಮ್ ಟ್ಯಾಕ್ಸ್ ಇದ್ದಿದ್ದು 30% 50% ಇತ್ತು, ಈಗ 30% ಇದೆಲ್ಲ ಅಮೆರಿಕ ಟೈಮ್ದಾಗಿಂದ ಐತ್ರಿ. ನೀವು ಸೆಲ್ ಟ್ಯಾಕ್ಸ್ ವ್ಯಾಟ್ ತೆಗೆದು ವ್ಯಾಟ್ ಹಾಕಿದ್ರಿ, ಏನ್ ಮಾಡಿದ್ರಿ? ದಿಲ್ಲಿದಲ್ಲಿ 13% ತುಂಬಬೇಕು, 13% ಟ್ಯಾಕ್ಸ್ ಯಾರು ತುಂಬತ್ತಾರ? ನೀವಾಗಿ ಆ ಪಾಲಿಸಿಗೆ ಮೇಂಟೈನ್ ಮಾಡಿ ಇಲ್ಲೇ ವ್ಯಾಪಾರ ಅಕೌಂಟ್ದಲ್ಲಿ ನಡೀಬಾರ್ದು, ನಂಬರ್ ಟು ವ್ಯಾಪಾರ ನಡಿಬೇಕು. ಆಮೇಲೆ ಅಮೆರಿಕಾಗೂ ಅದ ಹೆದರಿಕೆ ಇದೆ, ಇಂಡಿಯಾದವ್ರೆಲ್ಲರೂ ಎಲ್ಲ ನಂಬರ್ ಒನ್ ಅಲ್ಲಿ ಬಂದ್ಬಿಟ್ರೆ ಈಗೇನು ನೀವು ಡಾಲರ್ ಮುಂದೆ ರೂಪಾಯಿ ಅಂತಿರಲ್ಲ, ರೂಪಾಯಿ ಮುಂದೆ ಡಾಲರ್ ಬಂದ್ಬಿಡ್ತಾರೆ ಅಂತ ಹೆದರಿಕೆ ಈಗ ಅವ ಅದ ಒಂದ್ ಕ್ರಿಯೇಟ್ ಮಾಡಿಟ್ಟನ, ಭಯ ಹುಟ್ಟಿಸಿಟ್ಟು ಇಟ್ಬಿಟ್ಟನ. ನೀವು ಪೂರ ಅಕೌಂಟ್ದಲ್ಲಿ ಮಾಡಕ್ ಹಚ್ಚ್ರಿ ಅವ್ರಿಗೆ, ಯಾವಾಗ ಮಾಡಕ್ ಹಚ್ಚಬಹುದು? ನೀವು ಟ್ಯಾಕ್ಸಸ್ ಲಿಮಿಟ್ ಕಮ್ಮಿ ಮಾಡಿ, ಒಂದ್ ರೂಪಾಯಿ ದುಡದ್ ನಿಮ್ಗೆ 70 paisa ತುಂಬೋರು ಯಾರು ದುಡಿಬೇಕು? ನಾವು 1 rupee ದುಡಿಬೇಕಂದ್ರೆ 108 ತ್ರಾಸ್ ತುಂಬ ದುಡಿತೀವಿ, 70-75 paisa ಬರೀ ಟ್ಯಾಕ್ಸ್, ಸರ್ವಿಸ್ ಟ್ಯಾಕ್ಸ್, ಆ ಟ್ಯಾಕ್ಸ್, ಈ ಟ್ಯಾಕ್ಸ್, ಒಂದ್ 50 khate ಅದಾವ. ಬೆಳಗ್ಗೆ ಎದ್ದ ಕೂಡಲೇ ಒಬ್ಬ ಲೇಬರ್ ಅವ ಬರ್ತಾನ, ಒಬ್ಬ ಡೈಲಿ ಒಂದ್ ಚಲೋ ಅಂಗಡಿ ನಡೆಸಬೇಕಂದ್ರೆ ಒಬ್ಬ ಮನುಷ್ಯ ಅದಕ್ಕೆ ಬರೇ ಡಿಪಾರ್ಟ್ಮೆಂಟ್ ಸಂಭಾಳಿಸಬೇಕು. ಸ್ವಲ್ಪ ಎಲ್ಲ ಸರಳ ಮಾಡಿದ್ರೆ ಆಗ್ಬೋದು. ಅದ ಆ ಲೆಕ್ಕಕ್ಕೆ ಮೋದಿ ಬಂದ್ರೆ ಅದ ಒಂದ್ ತಲೆಯಾಗಿದೆ, ಇದೆಲ್ಲ ಸರಳ ಮಾಡ್ತಾರ ನಮ್ಮ ತಲೆಯಾಗಿದೆ. ಇದು 65-70 years ನಮ್ಮ ಆಜಾದ್ ಆದ್ಮೇಲೆ ಒಂದ್ ನಮೂನಿ ಈ ಅಮೆರಿಕದ ಪಾಲಿಸಿ, ಫಾರಿನ್ ದವ್ರದ ಪಾಲಿಸಿ ಮೇಲೆ ನಮ್ ಸೆಲ್ ಟ್ಯಾಕ್ಸ್ ಆಗ್ಲಿ ಇನ್ಕಮ್ ಟ್ಯಾಕ್ಸ್ ಆಗ್ಲಿ ಬಹಳಷ್ಟು ಕಲ್ಸ ಅವ್ರ ಮೇಲೆ ನಡೆದ್ಬಿಟ್ಟೈತಿ. ಈ ಸಬ್ಸಿಡಿ ಕೊಡೋದು ಇದು ಅಮೆರಿಕಾದ ಐತ್ರಿ, ಇದು ಎಲ್ಲ ಗೊತ್ತೈತಿ. ರಷ್ಯಾಗೆ ಒಂದ್ಸರಿ ಅಮೆರಿಕಾನ ಬಾನ್ ಮಾಡಿದ್ದೆ ಅಂತ ಚಲೋ ದೇಶ ಇದ್ದಿದ್ದು ಅದ ಇಷ್ಟು ಸ್ಟ್ರಾಂಗ್ ಇತ್ತು, ಅಮೆರಿಕಾ ಟಕ್ಕರ್ ಕೊಡ್ತಿದ್ದ. ಒಂದ್ಸರಿ ಅವ್ರು ಗೋಧಿ ಫ್ರೀ ಕೊಟ್ಟ, ಗೋಧಿ 2-3 years ಫ್ರೀ ಕೊಟ್ಟ, ಗೋಧಿ ಹಾಕ್ಲಾರ್ದಂಗ ರಷ್ಯಾಗದಾಗ ಮಾಡಿ ಬ್ರೆಡ್ಡಿಗೆ ಸಹಿತ ಇಂಡಿಯಾದಿಂದ ತರಿಸಿದ್ರು ಅವ್ರು ತಿನ್ನಕ. ಇಂತ ಅಲ್ಲ ನಮ್ಗ ಈ ಇಲ್ಲಿದ್ದ ರಾಜಕೀಯವಾಗಿ ಇವರೆಲ್ಲ ತಮ್ದು ತಲೆಯಾಗಿ ತೆಗೆದ ಒಂದ್ ಹೈ ಲೆವೆಲ್ ವಿಚಾರ ಮಾಡಿಬಿಟ್ರೆ ಅಂದ್ರ ಬೇಡ ನಮ್ಮ ರಾಜಕೀಯದ ಬೇಡ, ನಾವು ಇಂಡಿಯಾಗ ಉಳಿಸ್ಬೇಕು, ಹಿಂದೂಸ್ತಾನ್ಗ ಉಳಿಸ್ಬೇಕು ಅಂತ ವಿಚಾರ ಮಾಡಿದ್ರೆ 100% ನಮ್ಮ ಇಂಡಿಯಾ ಬಹಳಷ್ಟು ಚೇಂಜಸ್ ಆಗ್ತದೆ. ಸರ್ ಅದೇ ಅವ್ರಿಗೆ ರೈತರ ಬೆಳೆದ ಬೆಲೆಗೆ ಅದಕ್ಕೆ ಸರಿಯಾದ ಬೆಲೆ ಕೊಟ್ರೆ ಎಲ್ಲರೂ ಸುಗಮವಾಗಿ ನಡೆಯುತ್ತೆ ಅಂತೇಳಿ ಅನ್ನುವಂತ ಮಾತನ್ನ ತಾವು ಹೇಳಿದ್ರಿ. ಸರ್, ತಾವು ಮೊದಲಿನಿಂದಲೂ BJP ಮತ್ತು RSS ನಲ್ಲಿ ಗುರುತಿಸಿಕೊಂಡಿದ್ರಿ, ನಂತರ KJP ರಾಜ್ಯ ಉಪಾಧ್ಯಕ್ಷರು ಆಗಿದ್ರಿ, ಈಗ ತಮ್ಮ ರಾಜಕೀಯ ನಡೆ ಏನು ಅಂತ ಹೇಳ್ಬೋದು? ಈಗ ನೋಡ್ರಿ, ಒಂದೇದು ಫಸ್ಟ್ ಮಾತ್ರ ನಮ್ದು ಯಡಿಯೂರಪ್ಪ ಸಾಹೇಬ್ರದ್ದು ನಾವು ಫಾಲೋಅಪ್ ಮಾಡ್ಕೊಂಡು ಬಂದೀವಿ. ಆಮೇಲೆ ಮೋದಿ ಅವ್ರಿಗೆ ಪ್ರಧಾನಮಂತ್ರಿ ಮಾಡ್ಬೇಕಂದ್ರ ಭವಿಷ್ಯ ಸಲುವಾಗಿ ಈಗ ನಾ ಇಷ್ಟೆಲ್ಲ ಹೇಳಿದ್ದು, ಈ ಟ್ಯಾಕ್ಸಸ್ ಆಗ್ಲಿ ಈ ಎಲ್ಲ 65 years ಇವ್ರ ಏನ್ ನಮ್ಗ ವ್ಯಾಪಾರ ಮಾಡೋರ್ಗಾಗ್ಲಿ ಜನರಲ್ ಜನ ಸಾಮಾನ್ಯರಿಗಾಗ್ಲಿ ತ್ರಾಸ್ ಕೊಡಾಕತ್ತಾರಲ್ಲ, ಅದೆಲ್ಲ ಮುಗಿಬೇಕಂತ ನಮ್ ಮೋದಿ ಮೇಲೆ ವಿಶ್ವಾಸ ಇದೆ. ಏನ್ರ ಅವ್ರು ಚೇಂಜಸ್ ಮಾಡ್ತಾರಂತ ನಮ್ ತಲೆಯಾಗಿದೆ. ಅದು ಏನ್ರ ಚೇಂಜಸ್ ಮಾಡಿದ್ರ ಅದ್ರಾಗಿಂದ ಏನ್ ಅನ್ಸಾಕತ್ತೆ ಅಂದ್ರೆ ಮೋದಿ ಬಂದ್ರ ನಮ್ ಟ್ಯಾಕ್ಸಸ್ ಗಾಂಚ ಆಗ್ಲಿ, ಈ ರೈತರಿಗಾಗ್ಲಿ, ಇಂಡಸ್ಟ್ರೀಸ್ ಆಗ್ಲಿ ಎಲ್ಲ ಡೆವಲಪ್ ಆಗ್ತಾವ, ನಾವು ಸುಧಾರಿಸ್ತೇವೆ ಅಂತ ತಲೆಯಾಗಿ ಇದ್ದಿದ್ದಕ್ಕೆ. ಒಂದ್ಸಲ ನಾವು ನಮ್ ಸಾಹೇಬ್ರ ಹಂಗನು ಯಡಿಯೂರಪ್ಪ ಸಾಹೇಬ್ರನ್ನು BJP ಸೇರಿದಾರ, ಅದಕ್ಕೆ ನಾವು ಈಗ BJP ಅದಕ್ಕೆ ಏನ್ ರೈತ ವರ್ಕ್ ಮಾಡಿ ಮೋದಿ ಅವರು ಪ್ರಧಾನಮಂತ್ರಿ ಮಾಡೋದು ಆಸೆ ನೋಡ್ತೀವಿ. ಇದಕ್ಕಾಗಿ ತಾವು ಇದರ ಯೋಜನೆಗಳನ್ನ ಏನಾದ್ರು ಹಾಕೊಂಡಿದ್ರಿ ಸರ್, ಈ ರಾಜಕೀಯ ಮುಂದಿನ ಇದಕ್ಕೆ ಸರ್ ಕಾರ್ಯಗಳಿಗೆ ಯೋಜನೆಗಳು ಮುಂದಿನ ದಿನಗಳಲ್ಲಿ? ನೋಡ್ರಿ, ಈಗ ನಮ್ದೇ ಯೋಜನೆ ನಂಗೆ ಯಾವುದು ರಾಜಕೀಯವಾಗಿ ಯಾವುದು ಪದ ಬೇಕು, ಏನ್ರ ಸ್ಥಾನ ಬೇಕು, ಆಸೆದವ ಇಲ್ಲ, ಅಸುಧವ ಮಾಡವ ಇಲ್ಲ. ನಾ ಜನರಲ್ ಆಗಿ ನಮ್ಮ ಇಲ್ಲೇ ಲೋಕಲ್ ಮಂದಿಗೆ, ವ್ಯಾಪಾರಸ್ಥರಿಗಾಗ್ಲಿ, ನಮ್ಮ ಜನಸಾಮಾನ್ಯ ಮಂದಿಗಾಗ್ಲಿ, ನಂದಲಿಂದ ನಾ ಇನ್ನ ಅವ್ರಿಗೆ ಸೇವಾ ಮಾಡಬಹುದು. ನಮ್ ಏನ್ರ ನಾಳೆ BJP ಗವರ್ಮೆಂಟ್ ಅಲ್ಲಿ ಬಂತು, ಮೋದಿ ಅವ್ರು ಪ್ರಧಾನಮಂತ್ರಿ ಆದ್ರ ಅಂದ್ರೆ 100% ಅದ್ರ ಸಲುವಾಗಿ ಹೋರಾಟ ಮಾಡಿ ಆ ವರ್ಕ್ ಎಲ್ಲ ಮಾಡಿಸೋ ಜವಾಬ್ದಾರಿ ತಗೋತೀವಿ. ಯಾವುದೇ ರಾಜಕೀಯ ಅಕಸ್ಮಾತ್ ಪಕ್ಷದಿಂದ ಆಗಲಿ ಜನರಿಂದ ಆಗಲಿ ನಮಗೆ ಬೆಂಬಲ ಬಂದಾಗ ತಾವೇನಾದ್ರು ಚುನಾವಣೆಯಲ್ಲಿ ಸ್ಪರ್ಧಿಸುವಂತ ಇಲ್ಲ, ಇಂಥದ್ದೇನು ವಿಚಾರ ಇಲ್ಲ. ನಾವು ಲೋಕಲ್ ನಮ್ಮ ಲೀಡರ್ಸ್ ಅದಾರ, ಈಗ ಯಡಿಯೂರಪ್ಪ ನಮ್ಮ ಲೀಡರ್ ಅದಾರ, ಆಮೇಲೆ ಇಲ್ಲೇ ಲೋಕಲ್ ನಮ್ಮ ಜಗದೀಶ್ ಶೆಟ್ಟರ್ ಅದಾರ, ಪ್ರಹ್ಲಾದ್ ಜೋಶಿ ಅದಾರ, ಅವ್ರು ಏನಂತಾರ ಅಷ್ಟೇ ಮಾಡೋ ವಿಚಾರ ಇದೆ. ನಂಗೇನು ಆಸೆ ಇಲ್ಲ ಯಾವುದು ಇಲೆಕ್ಷನ್ ಮಾಡಬೇಕು, ಯಾವ ಇದಕ್ಕರ ಹೋದೆ ಸಲುವಾಗಿ ಓಡಾಡಬೇಕಂತ ಇಲ್ಲ. ವರ್ಕ್ ಮಾಡೋದೈತಿ, ಕಾಮ್ ಕರ್ನೇಕ ಆದತೆ, ಕುಚ್ ಚೀಸ್ ಪಾನೆ ಕೇಳಿ ಕಾಮ್ ಕರ್ನೇಕ ಆದತ್ ನೀ ಕುಚ್ ಖಾಲಿ ಲೋಗೋ ಕೆ ಸೇವಾ ಕರ್ನೆ ಕಾ ಆದತ್ ಹೈ, ವೋ ಚೀಜ್ ಹೋನಾ ಕರ್ಕೆ ಇಸ್ಕೆ ಲಿಯೇ ಮುಜೆ ಕಾಮ್ ಕರ್ನೆ ಕಾ ಆದತ್ ನಹೀ. ಬಹುತ್ ಸಹಿ ಬಹುತ್ ಸರ್. ಈಗ ನಮ್ಮ ಮುಂದೆ ಬರುವ ಲೋಕಸಭಾ ಚುನಾವಣೆ ಇದೆ ಸರ್, ಈ ಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ಅಥವಾ ತಮ್ಮ ಅನಿಸಿಕೆಗಳಲ್ಲಿ ನಮ್ಮಲ್ಲಿ ಹಂಚಿಕೊಳ್ಳೋಕೆ ಇಷ್ಟಪಡ್ತೀರ ಸರ್? ಲೋಕಸಭಾ ಇಲೆಕ್ಷನ್ ದಾಗ ನೋಡ್ರಿ, 101% ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರೆ, ಇದ್ರಾಗ ಯಾರು ಮಾತಿಲ್ಲ. ಒಂದೇದು, ಎರಡನೇದು ಸ್ವಲ್ಪ ಮೈನಸ್ ನಮ್ಮ ಕರ್ನಾಟಕದಲ್ಲಿ ಇತ್ತು,
ಈ ವಿಧಾನಸಭಾ ಎಲೆಕ್ಷನ್ ಆದಾಗ ನಮ್ಗ ಕಾಂಗ್ರೆಸ್ ಕಾಂಗ್ರೆಸ್ ಕೆಜೆಪಿ ಮತ್ತು ಬಿಜೆಪಿ ಬೇರೆ ಬೇರೆ ಆಗಿದ್ದಕ್ಕೆ ಅದಕ್ಕೆ ಕಾಂಗ್ರೆಸ್ ಒಂದು ಏನು ಫಾಯ್ದೆ ತಗೊಂಡಿದ್ರು ಅದು ನನ್ನ ಲೆಕ್ಕಕ್ಕೆ ನಾ ಮೂರು ದಿವಸ ಮೊದಲು ಎನ್ ಡಿ ಟಿ ವಿದಲ್ಲಿ ಅದೆಲ್ಲ ವಿಶ್ಲೇಷಣವಾಗಿ ನೋಡುತ್ತಾ ಇದ್ದೆ ಆ ಟೈಮ್ ಯಡಿಯೂರಪ್ಪ ಬರೋಕ್ಕಿಂತ ಮೊದಲು ಬರೇ ಬಿಜೆಪಿ ಮೂರು ಸೀಟ್ ತೋರಿಸ್ತಾ ಇದ್ರು ಅವರು ತೋರಿಸಿದ್ರೆ ಕ್ಲಿಯರ್ ಮಾಡಿದ್ರು ಯಡಿಯೂರಪ್ಪ ಅನೇಕೆ ಪೆಹಲೆ ತಿನ್ ಮೂರು ಸೀಟ್ ಬರ್ತಾ ಇದ್ರು ಆಮೇಲೆ ಈಗ ಇವತ್ತು ಅಂದ್ರೆ ಮೂರು ದಿವಸ ಮೊದಲಿಂದ ಏನ ಇದು ಇತ್ತಲ್ಲ 20 ಸೀಟ್ ತೋರಿಸ್ತಾ ಇದ್ರು ಅವ್ರು 20 ಸೀಟ್ ತೋರಿಸ್ತಾ ಇದ್ರು ಆ ಲೆಕ್ಕಕ್ಕೆ ಯಡಿಯೂರಪ್ಪ ಅಂದು ಒಂದು ಲೆಕ್ಕಕ್ಕೆ ಏನಂದ್ರೆ ಸಮಾಜದಾಗ ಒಂದು ವ್ಯಾಪಾರಸ್ಥರ ಜೋಡಿ ಆಗ್ಲಿ ಜನರಲ್ ಮಂದಿ ಜೋಡಿ ಆಗ್ಲಿ ಮತ್ತೆ ಎಲ್ಲಾ ಸಮಾಜದಾಗ ಒಂದು ಚಲೋ ವರ್ಸಸ್ ಇದೆ ಅದರದ ಯುಟಿಲೈಸ್ ಕರ್ನಾಟಕದಲ್ಲಿ ಬಿಜೆಪಿಗೆ ಆಗ್ತದೆ ಮತ್ತೆ ಚಲೋ 20 ಸೀಟ್ ಮಾತ್ರ ಕರ್ನಾಟಕದಲ್ಲಿ ಬರ್ತದೆ ಮತ್ತೆ 277 ಒಂದು ಸ್ವಲ್ಪ ಜಾಸ್ತಿ ಕಮ್ಮಿ 15 ಸೀಟ್ಲಿಂದ 20 ಸೀಟ್ ಜಾಸ್ತಿ ಕಮ್ಮಿ ಎನ್ ಡಿ ಎದು ಮೆಜಾರಿಟಿದಾಗ ಬಂದ ಸರ್ಕಾರ ಮೋದಿಯವರು ಮಾಡ್ತಾರೆ ತಮ್ಮ ಅಭಿಪ್ರಾಯ ಸರ್ ಈಗ ಈ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಶ್ರೀ ಪ್ರಮೋದ್ ಮುತಾಲಿಕ್ ಇವರು ಅವರು ಸ್ಪರ್ಧನೆ ಮಾಡ್ತಾ ಇದ್ದಾರೆ ಸರ್ ಚುನಾವಣೆಯಲ್ಲಿ ಇದಕ್ಕೆ ತಮ್ಮ ಅಭಿಪ್ರಾಯ ಏನಂತ ವ್ಯಕ್ತಪಡಿಸ್ತಿದ್ದೀರಾ ಸರ್ ಪ್ರಮೋದ್ ಜಿ ಅವರು ನನ್ನ ಗುರುಗಳಾದಾರ ಅವರು ನಂದ ಪರ್ಸನಲ್ ವ್ಯೂ ನಾ ಹೇಳುವುದೇನಂದ್ರೆ ಇವತ್ತಿನ ತಾರೀಕಲ್ಲಿ ಎಲ್ಲರ ತಲೆಯಾಗ ಮೋದಿ ಅವ್ರಿಗೆ ಪ್ರಧಾನಮಂತ್ರಿ ಮಾಡ್ಬೇಕಂತ ಐತಿ ನಾವು ಪ್ರಮೋದ್ ಜಿ ಅವ್ರಿಗೆ ಒಂದು ವಿನಂತಿ ಮಾಡೋದೇನಂದ್ರೆ ತಾವು ಪ್ರಹ್ಲಾದ್ ಜೋಶಿ ಅವರ ಎಂ ಪಿ ಸೀಟ್ ಇಲ್ಲೇ ಬಿಜೆಪಿಲಿಂದ ಘೋಷಿತಾಗಿದೆ ದಯಮಾಡಿ ತಾವು ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರು ಗೆಲ್ಸದ್ದು ಕೆಲಸ ಮಾಡ್ಬೇಕು ನಮ್ಗೆ ಮೋದಿ ಟಾರ್ಗೆಟ್ ಇದೆ ಮೋದಿ ಗೆಲ್ಲಿಸ್ಬೇಕಂತ ಟಾರ್ಗೆಟ್ ಇದೆ ಬೇರೆ ಯಾವುದು ಇದ್ರ ತಲೆಯಾಗಿ ಇಡಲಾರ್ದ ಗೆಲ್ಲಿಸ್ಬೇಕಂತ ವಿನಂತಿ ಮಾಡ್ಬೇಕು ಅವ್ರಿಗೆ ಅಷ್ಟೇ ಅವ್ರು ನಿಂದರಬಾರ್ದಂತ ನಂದ ಪರ್ಸನಲಿ ರಿಕ್ವೆಸ್ಟ್ ಅವ್ರಿಗೆ ಸರಿ ಸರ್ ಈ ಸರಿ ಈಗ ಮುಂದೆ ಬರುವ ಈ ನಮ್ಮ ಯುವಜನರಿಗೆ ಯುವಕರಿಗೆ ತಮ್ಮ ಒಂದು ಕರೆ ಆಗಲಿ ತಮ್ಮ ಸಂದೇಶ ಆಗಲಿ ಏನು ಕೊಡಲಿಕ್ಕೆ ಇಚ್ಛಪಡ್ತೀರಾ ಸರ್ ಯುವಜನತೆಗೆ ಯುವಜನತೆಗೆ ನಾ ಸಂದೇಶ ಕೊಡುವುದೇನಂದ್ರೆ ನೀವು ರಾಜಕೀಯದಲ್ಲಿ ಇಂಟ್ರೆಸ್ಟ್ ಮಾಡ್ರಿ ಇವತ್ತಿನ ತಾರೀಕದಲ್ಲಿ ಏನಾಗಿದೆ ಪ್ರಾಬ್ಲಮ್ ಅಂದ್ರೆ ಇವು ಪುಕ್ಷಟಿ ಕೊಡು ಚಟರ್ಲಿಂದ ಎಲ್ಲರಿಗೂ ಬರೇ ರಾಜಕೀಯ ಮಾಡೋದು ಒಂದ ತಲೆಯಾಗಿರ್ತೈತಿ ನಾವು ಅವ್ರದ್ದು ತಮ್ಮ ವ್ಯವಹಾರ ತಮ್ಮ ಬಿಸ್ನೆಸ್ ಆಗಲಿ ತಾವು ಎಲ್ಲೇ ನೌಕರಿ ಮಾಡ್ತೀರಿ ತಮ್ಮ ಮನಿ ಫಸ್ಟ್ ರಾಜಕೀಯ ನಮ್ಮ ಮನಿದ ಮನಿ ಆಮೇಲೆ ಆ ಓಣಿ ಆಮೇಲೆ ಅದು ಊರು ಅದಕ್ಕೆ ಫಸ್ಟ್ ಮನಿ ನೋಡ್ಬೇಕಂದ್ರೆ ನಾವು ನಮ್ಮ ಕೆಲಸ ಕರೆಕ್ಟ್ ಮಾಡಬೇಕು ನಮ್ಮ ಅಂಗಡಿ ಆಗ್ಲಿ ನಮ್ಮ ಎಲ್ಲಿ ದುಡಿಯಕ್ ಹೋಗ್ತೇವೆ ಅವ್ರದ್ದು ಕರೆಕ್ಟ್ ವ್ಯವಹಾರ ಮಾಡಬೇಕು ಆಮೇಲೆ ಅದ್ರ ಸ್ವಲ್ಪ ಪರ್ಸೆಂಟೇಜ್ ರಾಜಕೀಯದಾಗ ಕೊಡ್ರಿ ಬಹಳಷ್ಟು ಪೂರಾ ರಾಜಕೀಯದಾಗ ಕೊಟ್ಟು ಮನಿಗೆ ಹಾಳು ಮಾಡಕ್ ಹೋಗ್ಬೇಡ್ರಿ ವ್ಯವಹಾರ ಕರೆಕ್ಟ್ ಮಾಡಿದ್ಮೇಲೆ ಸ್ವಲ್ಪ ರಾಜಕೀಯಕ್ಕೆ ಕೊಡ್ರಿ ಆಮೇಲೆ ತಮ್ದ ಈ ವ್ಯವಹಾರದಿಂದ ಮನೆಯಲ್ಲಿ ಎಲ್ಲರೂ ಖುಷಿ ಇರ್ತಾರೆ ಮನೆಯಲ್ಲೇ ಕುಡಿಸಿದ್ರೆ ಪೂರಾ ಊರಿನ ಖುಷಿ ಸರಿ ಸರ್ ತುಂಬಾ ಅದ್ಭುತವಾದಂತ ಕರೆ ಕೊಟ್ಟಿದ್ದೀರಾ ಸರ್ ತಾವು ಇಲ್ಲಿವರೆಗೆ ನಮ್ಮ ಜೊತೆ ಶ್ರೀ ರಮೇಶ್ ಬಾಪ್ನ ಇವರು ತಮ್ಮ ಜೀವನದ ನಡೆದು ಬಂದ ಹಾದಿ ಹಾಗೂ ತಮ್ಮ ಅನಿಸಿಕೆ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಅವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಆನ್ಲೈನ್ ಮೀಡಿಯಾ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು.